ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ವಿಜಯೋತ್ಸವ ಹಾಗೂ ಮರಣವೇ ಮಹಾನವಮಿಯ ಅಂಗವಾಗಿ ನಾನು ಇವತ್ತು ಅನಾಮಿಕ ನಾಚಯ್ಯ ಇವರ ವಚನವನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಇವರ ಪರಿಚಯ. ಇವರ ಅಂಕಿತ ನಾಮ ನಾಚಯ್ಯ ಪ್ರಿಯ ಚನ್ನರಾಮ. ಇವರ ಕಾಯಕ ಗಾಣದಿಂದ ಎಣ್ಣೆಯನ್ನು ತೆಗೆಯುವುದು. ಇವರ ವಚನದ ವಿಶೇಷತೆ ಏನೆಂದ್ರೆ ಸಕಲ ಜೀವರಾಶಿಗಳಿಗೆ ಅನ್ವಯವಾಗುವಂತ ಸತ್ಯ ಇವರ ವಚನಗಳಲ್ಲಿ ಅಡಗಿತ್ತು. ಇವರ 5 ವಚನಗಳು ಲಭ್ಯವಿವೆ. ಅದರಲ್ಲಿ ಒಂದು ವಚನವನ್ನು ನಾನು ಹೇಳುತ್ತೇನೆ. ಹಸಿವಿಗೆ ಲಯವಿಲ್ಲ, ವಿಷಯಕ್ಕೆ ಕುಲವಿಲ್ಲ, ಮರಣಕ್ಕೆ ಮನ್ನಣೆ ಇಲ್ಲ, ಆಸೆಗೆ ಹವಣಿಲ್ಲ. ವಂಚಕ ಅನಾಮಿಕ ನಾಚಯ್ಯ ಪ್ರಿಯ ಚನ್ನರಾಮಯ್ಯ. ಈ ವಚನದೊಳಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹಸಿವಿಗೆ ಲಯವಿಲ್ಲ. ಈಗ ನಾವು ಹಸುವನ್ನ ಎಷ್ಟ್ ದಿವಸ ಅಂತ ತಡ್ಕೊಳಕ್ ಹಾಕೇತಿ? 1 ದಿವಸ, 2 ದಿವಸ, 3 ದಿವಸ, 4 ದಿವಸ, ಹೆಚ್ಚಿಗೆ ಅಂದ್ರೆ ಹೆಚ್ಚಿಗೆ 5 ದಿವಸ ತಡ್ಕೊಳಕ್ ಹಾಕೇತಿ. ಅದಾದ್ಮೇಲೆ ನಮಗ್ ಹೊಟ್ಟಿ ಹಸ್ದ ಹಸಿತೈತಿ. ಆಮೇಲೆ ಹಸುವಿಗೆ ಲಿಮಿಟ್ ಇರೋಂಗಿಲ್ಲ. ವಿಷಯಕ್ಕೆ ಕುಲವಿಲ್ಲ. ಈಗ ಒಂದ್ ವಿಷಯ ಆಯ್ತಂದ್ರೆ ಅದನ್ನ ಆ ಕುಲದವ್ರ ಮಾತಾಡ್ಬೇಕ, ಈ ಜಾತಿಯವರ ಮಾತಾಡ್ಬೇಕ, ಆ ಧರ್ಮದವ್ರ ಮಾತಾಡ್ಬೇಕು, ಅವ್ರ ಮಾತಾಡ್ಬೇಕು, ಇವ್ರ ಮಾತಾಡ್ಬೇಕ ಅಂತ ಹೇಳೂ ಇರೋಂಗಿಲ್ಲ. ಮರಣಕ್ಕೆ ಮನ್ನಣೆ ಇಲ್ಲ. ಈಗ ಮರಣ ಬರ್ತೈತಿ, ನಾನು ಹಿಂಗ್ ಕರ್ಕೊಂಡು ಹೋಗ್ತೀನಿ ಬಾ ಅಂತಂತೀವಿ. ನಾವ್ಯಾರ ಖುಷಿಲೆ ಸಾಯಕ್ ಒಪ್ಕೋತೇವಿ? ಇಲ್ಲ, ನಾವು ಸಾಯಕ್ ಹೆದರ್ತೇವಿ. ಆಮೇಲೆ ಇಲ್ಲ, ನಾ ಇನ್ನೂ ಸ್ವಲ್ಪ ದಿವಸ ಇರ್ಬೇಕಿಲ್ಲೇ, ನಾ ಖುಷಿ ಇದ್ರ ಎಂಜಾಯ್ ಮಾಡ್ಬೇಕ ಅಂತ ನಾವ್ ಅಂತೇವಿ. ಆಸೆಗೆ ಹವಳಿಲ್ಲ. ಅಂದ್ರೆ ಈಗ ನಮ್ಗ ಏನಾದ್ರೂ ನೋಡಿದ್ ಕುಡಿಗೆ ಬರ್ತೈತಿ ನಮ್ಗ ಆಸೆ, ಈಗ ಬರ್ತೈತಿ ಆಸೆ, ಆವಾಗ ಆಸೆ ಬರ್ತೈತಿ, ಈ ಆಸೆ ಬರ್ತೈತಿ ಅಂತಂದ್ ನಾವ್ ಅನ್ಕೊಂತೇವಿ. ಆದ್ರೆ ಆಸೆ ಆವಾಗ ಬರೋಂಗಿಲ್ಲ, ಅದಕ್ಕೆ ಯಾವಾಗಾದ್ರೂ ಬರ್ತೈತಿ. ಆಸೆಗೆ ಟೈಮ್ ಅನ್ನೋದು ಇರೋಂಗಿಲ್ಲ ಅಂತ ಇಲ್ಲೇ ನಮ್ಮ ಅನಾಮಿಕ ನಾಚಯ್ಯನವರ ಹೇಳ್ತಾರೆ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ನಾನೇ ನಿಮ್ಮ ಮುಂದೆ ಶರಣೆ ಅಪೂರ್ವ ಅಂತ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ.